ಎಲ್ಲ ರಿವ್ಯೂ ಬನ್ನಿ. ವಾಟ್ಸ್ ಕಮಿಂಗ್ ನೆಕ್ಸ್ಟ್ ಇನ್ ಯುವರ್ ಲವ್ ಲೈಫ್, ಕೆರಿಯರ್ ಲೈಫ್ ನೋಡುವ. ಮುಂದಿನ ಹುಡುಮೆಯವರೆಗೂ ಸಾಕಷ್ಟು ಉತ್ತರಗಳು ನಿಮಗೆ ಸಿಗುತ್ತೆ. ಆ ಉತ್ತರಗಳು ನಿಮಗೆ ಸಿಕ್ಕಂಥ ರೀತಿಲಿ ಅಥವಾ ಸಿಗುವಂಥ ಉತ್ತರಗಳ ನಿರ್ಧಾರದ ಮೇಲೆ ನೀವು ಕೆಲವು ನಿರ್ಧಾರಗಳನ್ನ ತಗೊಳ್ಳಿ. ಸದ್ಯಕ್ಕೆ ಒಂದು ಬ್ರೇಕಪ್ ಆಗುವಂಥ ಸಾಧ್ಯತೆ ಇದೆ. ಅದು ಫ್ರೆಂಡ್ಶಿಪ್ ವಿಚಾರದಲ್ಲಿ ಇರಬಹುದು, ಹಣಕಾಸಿನ ವಿಚಾರದಲ್ಲಿ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಇರಬಹುದು. ಸೊ ನೀವು ನಿರ್ಧಾರ ತಗೊಳ್ಳಿ. ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗುವಂಥ ಸಾಧ್ಯತೆ ಇದೆ. ಸೊ ಕೆಲವು ಸತ್ಯ ಸುಳ್ಳುಗಳ ನಡುವೆ ಸುಳ್ಳಿನ ಕೆಲವು ಮಾತುಗಳನ್ನ ಕೇಳಿ ಯಾವ ನಿರ್ಧಾರನೂ ತಗೊಂಬಿಡಿ. ನಿಮ್ಮ ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನು ಕೇಳಿ ನಿರ್ಧಾರನ ತಗೊಳ್ಳಿ. ಕೆಲವು ವಿಚಾರಗಳನ್ನ ಮಾಡಬೇಕಾ ಮಾಡಬೇಡವಾ ಅನ್ನುವಂಥ ಆಲೋಚನೆಗಳು ಇದೆ ನಿಮ್ಮಲ್ಲಿ. ಮಾಡಬೇಕಾ ಮಾಡಬಾರ್ದ ಅನ್ನುವಂಥ ಒಂದು ನಿರ್ಧಾರ, ಎರಡು ಕ್ರಾಸ್ ರೋಡ್, ಆ ಕಡೆನ ಈ ಕಡೆನ ಅನ್ನೋದಕ್ಕಿಂತ ಎರಡು ಆಯ್ಕೆಗಳಲ್ಲಿ ಯಾವುದು ಉತ್ತಮ ಅದನ್ನು ನಿರ್ಧಾರ ತಗೊಳ್ಳಿ. ನೆಕ್ಸ್ಟ್ ಬರುವಂಥ ಆಫರ್ ಏನಿದೆ ಅದು ತುಂಬ ಚೆನ್ನಾಗಿದೆ, ಅದು ನಿಮಗೆ ಇಷ್ಟ ಆದರೆ ಮ್ಯಾರೇಜ್ ಆಫರ್ ಇರ್ಬೋದು ಅಥವಾ ಬಿಸ್ನೆಸ್ ಆಫರ್ ಇರ್ಬೋದು, ನೀವು ತಗೊಳ್ಳಿ. ಜೊತೆಗೆ ಆಗಲೇ ಹೇಳಿದೆ, ಬ್ರೇಕಪ್ ಆಗುತ್ತೆ ನಿಮ್ಮ ಜೀವನದಿಂದ, ಯಾರೋ ದೂರ ಹೋಗ್ತಾರೆ ಅಂತ. ಹೋಗೋರನ್ನೆಲ್ಲ ಹೋಗಲಿಕ್ಕೆ ಬಿಡಿ, ನಿಮಗೆ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಇರಿ. ಆಗೋದಿಲ್ಲ ಅಂದರೆ ಸದ್ಯಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೊ ಯೆಸ್, ಜೊತೆಗೆ ಕೆಲವು ವಿಚಾರಗಳು ಕಾನೂನಿಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ಕಾನೂನಿನ ವಿಚಾರಗಳನ್ನು ಕೂಡ ಯೋಚನೆ ಮಾಡಿ ಬೆಟರ್ ಅನಿಸಿದ್ದನ್ನು ಮಾತ್ರ ಮಾಡಿ ಅಂತ ಹೇಳ್ತಾ ಇದೆ. ಓಕೆ, ಯಸ್, ಎಲ್ಲವೂ ನಿಮ್ಮ ಕೆರಿಯರ್ ಮತ್ತು ಲವ್ ಲೈಫಿಗೆ ಸಂಬಂಧಪಟ್ಟಂಗೆ. ಯಸ್, ಜಲಸ್, ಕೆಲವರು ನಿಮ್ಮ ವಿರುದ್ಧ ಹೊಟ್ಟೆ ಕಿಚ್ಚು ಅಥವಾ ನಿಮ್ಮ ವಿರುದ್ಧ ಬೇಡದ ಒಂದು ಅಭಿಪ್ರಾಯದಲ್ಲಿ ಅಥವಾ ಅಸೂಯೆಯ ಭಾವನೆಯಿಂದ ಕೂಡ ಇರಬಹುದು. ಸೊ ಯಸ್, ಖಂಡಿತವಾಗ್ಲೂ ದುಡ್ಡಿನ ಅವಕಾಶಗಳು ಸಾಕಷ್ಟು ಇದೆ. ದುಡ್ಡಿನ ವಿಚಾರದಲ್ಲಿ ದುಡ್ಡು ಬರುತ್ತೆ, ಹೊಸ ಬಿಸ್ನೆಸ್ ಕೂಡ ನೀವು ಶುರು ಮಾಡುವಂಥ ಸಾಧ್ಯತೆ ಇದೆ. ಬಟ್ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ಜೊತೆಗೆ ನಿಮ್ಮ ಆಸೆಗಳು ಏನಿದೆ, ನಿಮ್ಮ ಕನಸುಗಳು ಏನಿದೆ, ಜೊತೆಗೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಸರಿಯಾಗಿ ನಿರ್ಧಾರ ತಗೊಂಡು ನೀವು ಡಿಸೈಡ್ ಮಾಡಿ. ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಯಶಸ್ಸು ಇದೆ. ಇಲ್ಲಿ ಎಕ್ಸ್ ವಾಪಸ್ ಹೋಗ್ಬೋದು ಅಥವಾ ಕರೆಂಟ್ ಇರೋರು ನಿಮ್ಮ ಲೈಫಿಂದ ವಾಪಸ್ ಹೋಗ್ಬೋದು. ಹೋಗೋರನ್ನ ದಯವಿಟ್ಟು ಹೋಗಲಿಕ್ಕೆ ಕೊಡ್ತಿರೋ ಇಲ್ವೋ ನೀವು ಯೋಚನೆ ಮಾಡಿ. ಅಥವಾ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಅವರು ಬೇರೆಯವ್ರ ಜೊತೆ ಹೋಗ್ಬೋದು, ಅಥವಾ ನೀವೇ ಅವರ ಜೀವನದಿಂದ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಹೇಗೆ ಏನು ಅನ್ನೋದು ನಿಮ್ಮ ನಿಮ್ಮ ಪರಿಸ್ಥಿತಿಗೆ ಬಿಟ್ಟಂತಹ ವಿಚಾರ. ಸೊ ಯಸ್, ಒನ್ ಕಾರ್ಡ್. ಸೊ ಯಸ್, ತುಂಬ ಒಂದು ಫೀಮೇಲ್ ಎನರ್ಜಿಯಿಂದ, ಫೀಮೇಲ್ ಪರ್ಸನಿಂದ ನಿಮಗೆ ಗುಡ್ ಅಡ್ವೈಸ್ ಸಿಗೋದ್ರಲ್ಲಿ ಇದೆ. ಅದನ್ನು ನೀವು ತಗೊಳ್ಳಿ. ನೋಡಿ, ಇಲ್ಲೂ ಕೂಡ ಇದೆ ಹಾರ್ಟ್ ಬ್ರೇಕ್, ಬ್ರೇಕಪ್ ಆಗುವಂಥದ್ದು ಅಥವಾ ಡೈವರ್ಸಿಗೆ ಹೋಗುವಂಥದ್ದು ಸಾಧ್ಯತೆ ಇದೆ. ಅಥವಾ ಪ್ರೀತಿ ವಿಚಾರದಲ್ಲೇ ಅಂತ ಅಲ್ಲ, ಹಣಕಾಸಿನ ವಿಚಾರದಲ್ಲಿ ಇರಬಹುದು, ಅಥವಾ ನೀವು ತುಂಬ ನಂಬಿರೋ ಅಂಥ ವ್ಯಕ್ತಿ ಕೈಕೊಟ್ಟು ಸಪ್ರೆಷನ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಸ್ವಲ್ಪ ಕಾಮ್ ಆಗಿ ಇರಿ. ಓಕೆ, ತುಂಬ ಚಿಕ್ಕ ಹುಡುಗಿರು ಹುಡುಗರು ಅಥವಾ ಹುಡುಗಿರು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸೊ ಆಗಲೇ ಹೇಳಿದೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಯಶಸ್ಸು ಇದೆ ಅಂತ. ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ, ಅದು ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹೊಸ ಬಿಸ್ನೆಸ್ಸು, ಹೊಸ ಕೆಲಸದ ಆಫರ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಪಾಸ್ಟ್ ಲೈಫ್ ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ ಇರಬಹುದು. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಅವರು ಹೊರಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಏನು ಕನ್ಫ್ಯೂಷನ್ ಇತ್ತು ಅದು ಮುಂದಿನ ಹುಣ್ಣಿಮೆವರೆಗೂ ಇಲ್ಲೂ ಕೂಡ ಮುಂದೆ ಬಂದಿದೆ, ಅಲ್ಲೂ
ಕೂಡ ಮುಂದೆ ಮುಂದಿನ ಹುಣ್ಣಿಮೆವರೆಗೂ ಅದು ಮುಂದುವರಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಕೋರ್ಟು ಕಚೇರಿ ವಿಚಾರಗಳವರೆಗೆ ಹೋಗದಿರೋ ಹಾಗೆ ಸ್ವಲ್ಪ 1 ಮಂತ್ವರೆಗೂ ನೀವು ವೆಯ್ಟ್ ಮಾಡಿ, ಯಾಕೆಂದರೆ ರಿಲೇಷನ್ಶಿಪ್ ಎಂಡ್ ಆಗಲಿಕ್ಕೆ ಕ್ಷಣ ಸಾಕು. ಮತ್ತೆ ಅದನ್ನು ರಿಯೂನಿಯನ್ ಮಾಡಲಿಕ್ಕೆ ಅಥವಾ ಅದನ್ನು ಮತ್ತೆ ಮೊದಲಿಂದ ಶುರು ಮಾಡಲಿಕ್ಕೆ ವರ್ಷಗಳೇ ಬೇಕಾಗುತ್ತೆ, ಅಥವಾ ಅದು ಶುರುನೂ ಕೂಡ ಆಗದಿರ ಇರಬಹುದು. ಕೆಲವು ನೆಗೆಟಿವ್ ಎನರ್ಜೀಸ್ ಇದೆ, ಜೊತೆಗೆ ನಿಮ್ಮನ್ನು ನೀವು ಎಲ್ಲಿ ತಪ್ಪು ಎಲ್ಲಿ ಸರಿ ಅಂತ ಅವರಿಗೆ ಬೆರಳು ತೋರಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಪ್ಪು ಎಲ್ಲಿ ನಿಮ್ಮ ಸರಿ ಎಲ್ಲಿ ಇದನ್ನು ನೀವು ನೋಡ್ಕೊಳ್ಳಿ, ಓಕೆನಾ? ಜೊತೆಗೆ ಸ್ವಲ್ಪ ಕೂತ್ಕೊಂಡು ಬೇರೆಯವ್ರ ಕೈಯಲ್ಲಿ ಬುದ್ಧಿವಾದ ಹೇಳ್ಸಿದ್ರೆ ದೊಡ್ಡವ್ರ ಕೈಯಲ್ಲಿ ನಿಮ್ಮ ಸಮಸ್ಯೆಗಳು ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂಗೆ ಸರಿ ಹೋಗಬಹುದು ಅಂತ ಹೇಳ್ತಾ ಇದೆ. ಸಾಕಷ್ಟು ಮೋಸ ನಡೀತಾ ಇದೆ, ಅದನ್ನು ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ಬಳಸ್ಕೊಳ್ಳಿ. ಜೊತೆಗೆ ಕೆಲಸದ ವಿಚಾರದಲ್ಲೂ ನಿಮಗೆ ಕೆಲಸ ಸಿಗುವಂಥದ್ದು ಸಾಧ್ಯತೆ ಇದೆ, ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಮುಂದಿಂದು ಎಲ್ಲವೂ ಕೂಡ ಶುಭ ತರುತ್ತೆ. ಸದ್ಯಕ್ಕೆ ಸಮಸ್ಯೆ ಇದೆ, ಖಂಡಿತವಾಗಲೂ ಆ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಯಿಂದ ನೀವು ಹೊರಗೆ ಬಂದೇ ಬರ್ತೀರ ಅನ್ನುವಂಥ ಹೆಚ್ಚಿನ ಒಂದು ಭರವಸೆ ಇಲ್ಲಿ ಇದೆ. ಕೆರಿಯರಲ್ಲೂ ಕೂಡ, ಹಣಕಾಸಿನ ವಿಚಾರದಲ್ಲೂ ಕೂಡ ಯಶಸ್ಸಿದೆ. ಪ್ರೀತಿ ವಿಚಾರದಲ್ಲಿ ನೀವು ನಿರ್ಧಾರ ನಿಮ್ಮ ನಿರ್ಧಾರದ ಮೇಲೆ ಬಿಟ್ಟಿದೆ. ಎಸ್, ನಿಮ್ಮ ಕನಸುಗಳು ನನಸು ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಿಮಗೆ ಮ್ಯಾರೇಜ್ ಆಫರ್ ಬರೋದ್ರಲ್ಲಿ ಇದೆ. ಆರೋಗ್ಯದಲ್ಲಿ ಚೇತರಿಕೆ, ಮಗು ಬರುವಂಥದ್ದು, ಮ್ಯಾರೇಜ್ ಆಗುವಂಥದ್ದು, ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು, ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುವಂಥದ್ದು ಎಲ್ಲವೂ ಇದೆ. ನೀವು ಜನಗಳ ಅಡ್ವೈಸನ್ನು ಸ್ವಲ್ಪ ಕೇಳಿ, ಆವಾಗ ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕೆರಿಯರ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚಿನ ಸಮಯನ ಕಳೀರಿ. ಜೊತೆಗೆ ಜಾಬ್ ಆಫರ್ ನಿಮಗೆ ಬರುತ್ತೆ, ಅದನ್ನು ನೀವು ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ಎಸ್, ನೀವು ಈಗೇನು ಡೇಂಜರ್ ಸಿಚುಯೇಷನಲ್ಲಿ ಇದ್ದೀರಾ ಅಥವಾ ಯಾವ ಒಂದು ಪರಿಸ್ಥಿತಿ ನಿಮಗೆ ಆ ಬ್ರೇಕಪ್ ಮೂಡಿಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡುತ್ತೆ ಅಂದರೆ ಅದು ದೇವರ ಪ್ರಯತ್ನ ಇದೆ. ಯಾಕೆ ಅಂದರೆ ಗಾಡ್ ಹ್ಯಾಸ್ ನೋಟಿಸ್ಡ್ ಯು ಹಿಸ್ ವಿತ್ ಯು. ದೇವ್ರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ನಿಮ್ಮ ಸರಿ ತಪ್ಪುಗಳು ಒಳ್ಳೆಯದು ಕೆಟ್ಟದನ್ನು ಅವರು ಗಮನಿಸಿದರೆ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡ್ತಾರೆ. 17 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಏನೇ ಮಾಡೋದಿದ್ರೂ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹೊಸ ಕೆಲಸ ಬರುತ್ತೆ, ಹೊಸ ಫ್ರೆಂಡ್ ಬರುತ್ತೆ, ಹೊಸ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಜೊತೆಗೆ ಹೆಚ್ಚಿನ ಸಮಯನ ಕಳೀರಿ, ನಿಮ್ಮ ಅಟೆನ್ಷನ್ ನಿಮ್ಮ ಗ್ರೋತ್ ಕಡೆ ಇರಲಿ. ಜೊತೆಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುತ್ತೆ, ಡೇಟ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ, ಓಕೆ? ಜೊತೆಗೆ ಬೇಗ ಪ್ರೆಗ್ನೆಂಟ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಎಸ್, ಪ್ರಮೋಷನ್ ಕೂಡ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ವೆರಿ ಗುಡ್ ವೀಕ್ ಅಥವಾ ಗುಡ್ ಲಕ್ ನಿಮ್ಮ ಜೊತೆ ಇದೆ. ಎಸ್, ಲಕ್ ನಿಮ್ಮ ಜೊತೆ ಇದೆ. ಸಾಕಷ್ಟು ಅವಾರ್ಡ್ಗೆ ಸಿಗುವಂಥ ಸಾಧ್ಯತೆ ಇದೆ. ಸಪೋರ್ಟ್ ಕೂಡ ಇದೆ, ಬ್ಲೆಸ್ಸಿಂಗ್ಸ್ ಕೂಡ ಇದೆ, ಫ್ಯಾಮಿಲಿ ಹಾರ್ಮೋನಿ ಕೂಡ ಸಿಗ್ತಾ ಇದೆ. ಕೆಲವು ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಇರಿ, ನೋಡಿ ಮಾಡಿ ನಿರ್ಧಾರನ ತಗೊಳ್ಳಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡನ ತಪ್ಪದಿರಾ ಮರೀದಿರಾ, ನೆನಪಲ್ಲಿ ಇಟ್ಕೊಂಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಮುಂದಿನ ವಿಡಿಯೋಲಿ ಸಿಗೋವರೆಗೂ ಹೀಗೆ ಹರಸಿ ಹಾರೈಸಿ ಬಾ.